ನಾನು ಜಗದೀಶ್ ಅಂತ, ಮೂಲತಃ ಮೈಸೂರು. ನಮಸ್ಕಾರ, ನನ್ನ ಹೆಸರು ಮಂಜು ಕವಿ ಅಂತೇಳಿ. ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ಆರ್ ಹರಿಬಾಬು ಅಂತ. ನಮಸ್ಕಾರ, ನಾನು ಅಭಯ್ ಅಂತ. ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ರಾಘವ್. ಎಲ್ರಿಗೂ ನಮಸ್ತೆ, ನನ್ನ ಹೆಸರು ಲೋಕೇಶ್ ಅಂತ. ನಮಸ್ಕಾರ, ನನ್ನ ಹೆಸರು ಬಿಡಿಕೆರೆ ಮಂಜುನಾಥ್ ಅಂತ. ನನ್ನ ಹೆಸರು ಕೈಲಾಶ್ ಕೋಟಪ್ಪ ಅಂತ. ನನ್ನ ಹೆಸರು ಮೈಸೂರು ರಾಘವ್ ಅಂತ. ನಿರ್ದೇಶಕರು ಹೊಸ ಸಿನಿಮಾ, ತುಂಬಾ ಆಸೆ ಇತ್ತು ಸಿನಿಮಾ ಮಾಡಿದ್ದಾರೆ. ಮೇನ್ ಉದ್ದೇಶ ಜೆಸಿ ಕಂಬೈನ್ಸ್ ಜಗದೀಶ್ ಚಂದ್ರ ಕಂಬೈನ್ಸ್. ಜಗದೀಶ್ ಚಂದ್ರ ನನ್ನ ಫ್ರೆಂಡು, ನನ್ನ ಹೆಸರು ಚಂದ್ರಶೇಖರ್. ಅದೇನು ಸೇರಿಸಿ ಜೆಸಿ ಕಂಬೈನ್ಸ್ ಅಂತ ಮಾಡಿದ್ವಿ. ನಮ್ಮ ಮೇನ್ ಉದ್ದೇಶ ಈ ಕಂಬೈನ್ಸ್ ಯುವ ಪ್ರತಿಭೆಗಳಿಗೆ ಹೊಸ ಮುಖಗಳಿಗೆ ಪ್ರೋತ್ಸಾಹ ಕೊಡಬೇಕು ಅನ್ನೋದೇ ನಮ್ಮ ಈ ಜೆಸಿ ಕಂಬೈನ್ಸ್ ಉದ್ದೇಶ. ಅಮಾವಾಸ್ಯ ಅಂದ್ರೆ ಆ ಅಂದ್ರೆ ಅಮರ್ ಅಂತ, ಮಾ ಅಂದ್ರೆ ಮಹೇಶ್ ಅಂತ, ವಾ ಅಂದ್ರೆ ವಾಸು ಅಂತ, ಸೇ ಅಂದ್ರೆ ಸೇಂದಿ ಅಂತ. ಎಲ್ಲ ಸಂದರ್ಭದಲ್ಲಿ ಇವತ್ತು ಅಮಾವಾಸ್ಯ ಚಾಲೆಂಜಸ್ ಅಂತ ಸಿಡಿ ರಿಲೀಸ್ ಮಾಡ್ತಾ ಇದ್ದಾರೆ, ಆಡಿಯೋ ರಿಲೀಸ್ ಮಾಡ್ತಾ ಇದ್ದಾರೆ. ಬಹಳ ಸಂತೋಷವಾಗುತ್ತೆ. ಎಂಜಾಯ್ ಮಾಡು ಬಿಂದಾಸ್ ಲೈಫ್ ಫ್ರೆಂಡ್ಶಿಪ್ ಅಲ್ಲಿ. ಯೋಚನೆ ಮಾಡ್ಕೊಂಡು ಇಷ್ಟ ಆಗೋದ್ರೆ ಬರ್ಬಾರ್ದಿಲ್ಲ. ಮಗ ಟೆನ್ಷನ್ ಆದ್ರೆ, ಮಗ ಟೆನ್ಷನ್ ಆದ್ರೆ ಸುಕ್ಕ ಒಡಿ 90-60-30 ಯಾಡ ಕಂಡ ಹುಡುಗಿ ಸವಾಸ. ಅಮಾವಾಸ್ಯೆ ಮ್ಯೂಸಿಕ್ ಡೈರೆಕ್ಟರ್, 5 ಟ್ರ್ಯಾಕ್ಸ್ ಮಾಡಿದ್ದೀವಿ, 4 ಸಾಂಗ್ಗಳು, ಒಂದು ಟೀಮ್ ಮ್ಯೂಸಿಕ್. ಅದರಲ್ಲಿ ಅನುರಾಧ ಭಟ್, ಇಂದು ನಾಗರಾಜ್, ಸಂತೋಷ್ ವೆಂಕಿ, ಹೇಮಂತ್ ತುಂಬಾ ಜನ ಆಡಿದ್ದಾರೆ. ಮಂಜು ಕವಿ ಸರ್ ಬ್ಯೂಟಿಫುಲ್ ಆಗಿ ಬರ್ದಿದ್ದಾರೆ ಎಲ್ಲ ಲಿರಿಕ್ಸ್. ಚಾನಲ್ ನಮ್ಮ ಕಂಪ್ನಿಲೇ ಸ್ಟಾರ್ಟ್ ಮಾಡಿದ್ವಿ ಈ ಕಂಪ್ನಿಗೆ. ಈ ಅಮಾವಾಸ್ಯ ಚಿತ್ರವನ್ನು ನಾವು ಮಾಡ್ತಾ ಇವರಿಗೆ ಒಳ್ಳೆ ಸಿನಿಮಾ ಹೊರ ಬರ್ತದೆ, ನಟಿಗೆ ಒಳ್ಳೆ ಸ್ಥಾನ ನಡೆದಿದೆ. ಒಂದೊಳ್ಳೆ ಕಣ್ಣನು ಚಿತ್ರರಂಗಕ್ಕೆ ಎಂಟ್ರಿ ಆಗಿದ್ದ ಒಂದು ಅನುಭವ ಇದೆ. ನನ್ನ ಹೆಸರು ಭರಣಿ, ನಾನು ಮೈಸೂರಿಗೆ. ಫಸ್ಟ್ ಆಲ್ ಥ್ಯಾಂಕ್ ಫಾರ್ ಡೈರೆಕ್ಟರ್ ಸರ್ ಆ್ಯಂಡ್ ಪ್ರೊಡ್ಯೂಸರ್ ಸರ್, ನನಗೆ ಒಂದು ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಾರೆ ಮೂವಿಯಲ್ಲಿ. ಈ ಅಮಾವಾಸ್ಯ ಚಿತ್ರಕ್ಕೆ 4 ಸಾಂಗ್ಗಳಿಗೆ ಸಾಹಿತ್ಯ ಮಾಡಿದ್ದೀವಿ. ಸಾಂಗ್ ಮಾಡಿದ್ದೀವಿ, ರವೀನ್ ಸಜ್ಜು ಆಡಿದ್ದಾರೆ, ಒಂದೊಂದು ಡ್ಯುಯೆಟ್ ಸಾಂಗ್, ಒಂದು ಸಂತೋಷ್ ಮುಖ್ಯ ಆಡಿದ್ದಾರೆ, ಇನ್ನೊಂದು ಕನ್ನಡದ ಬಗ್ಗೆ ಒಂದು ಸಾಂಗ್ ಮಾಡಿದ್ದೀವಿ. ದೀಪ ಶಿ ಹಾಗೂ ಹೇಮಂತ್ ಸರ್ ಆಡಿದ್ದಾರೆ. ಅದೇ ಉದ್ದೇಶವಾಗಿ ನಾನು ಮಾಡಿದ್ರೆ ಸರಿ ಕೇಳ್ತಾ ಇದ್ರೆ ಏನೋ ಒಂದು ಸಹಾಯ ಹಸ್ತ ಒಂದು ಅವರಲ್ಲಿ ಇದೆ ಅನ್ನೋದಕ್ಕೆ ಕಾರಣಕ್ಕೋಸ್ಕರ ಅವ್ರ ಜೊತೆ ಕೈ ಜೋಡಿಸಿ ಈ ಸಿನಿಮಾದಲ್ಲಿ ನಿರ್ಮಾಪಕರು ಹಂಚ್ಕೊಳ್ಳೋ ಒಂದು ಹೆಸರು ಟ್ಯಾಗ್ ಲೈನ್ ಬಂದಿದ್ದೀವಿ. ನಮಗೆ ಸಪೋರ್ಟ್ ಕೊಡಬೇಕು, ನಾಳೆಯಿಂದ ಇನ್ನೂ ಒಂದು 10 ಪ್ರಾಜೆಕ್ಟ್ ಮಾಡಿ ಯುವ ಪ್ರತಿಭೆ ಮುಂಚೆ ಅವಕಾಶ ಮಾಡಿಕೊಡಿ. ಈ ಅಮಾವಾಸ್ಯೆ ಹುಣ್ಣಿಮೆಯಾಗಲಿ, ಈ ಚಿತ್ರ ಚೆನ್ನಾಗಿ ಎಲ್ಲ ಜನರ ಪ್ರೇಕ್ಷಕರ ಟೆನ್ಷನ್ ಆದ್ರೆ ಸುಕ್ಕ ಒಡಿ 90-60-30 ಬ್ಯಾಡ ಕಂಡ ಹುಡುಗಿ ಸವಾಸ. ಲವ್ ಅಲ್ ಬಿದ್ದು ಯಕ್ಕುಟ್ಟೋದ್ರೆ ಬೊಂಬು ಚಟ್ಟ ಕಟ್ಟಿ ಅಳ್ತಾರ್ ಕಂಡ್ಲ 3 ದಿವಸ.